ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಇರುವ ಎಲ್ಲ ಅಂಗವಿಕಲರಿಗೆ, ವಿಧವೆ ಮಹಿಳೆಯರಿಗೆ ಹಾಗೂ ಎಲ್ಲ ವಯಸ್ಕರಿಗೆ ಅಂದರೆ ಹಿರಿಯ ನಾಗರಿಕರಿಗೆ ಇದೀಗ ರಾಜ್ಯ ಕಂದಾಯ ಇಲಾಖೆಯು ಸಿಹಿ ಸುದ್ದಿಯನ್ನು ನೀಡಿದ್ದು, ಮನೆಯಲ್ಲೇ ಕುಳಿತು ಪಿಂಚಣಿ ಪೆನ್ಷನ್ ಸೌಲಭ್ಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಮಹತ್ವದ ಕ್ರಮವನ್ನು ಇದೀಗ ರಾಜ್ಯ ಸರ್ಕಾರ ಕೈಗೊಂಡಿದ್ದು. ಏನಿದು ಮಾಹಿತಿ, ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂಥ ಸಿಹಿ ಸುದ್ದಿ ಏನಂತ ನೋಡೋಕ್ಕೂ ಮುನ್ನ ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಕೊಳ್ಳಿ. ಎಲ್ಲ ಹಿರಿಯ ನಾಗರಿಕರಿಗೆ, ಅಂಗವಿಕಲ ಮಹಿಳೆಯರಿಗೆ ಹಾಗೂ ವಿಧವೆಯ ಮಹಿಳೆಯರಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ 72 ಗಂಟೆಯಲ್ಲಿ ಪಿಂಚಣಿ ಸೌಲಭ್ಯಕ್ಕಾಗಿ ಅರ್ಜಿ ಸಲ್ಲಿಸಿದವರ ಅರ್ಜಿಯನ್ನ ಅಪ್ರೂವ್ಡ್ ಅಂದರೆ ಅನುಮೋದನೆ ಮಾಡುವಂತೆ ಅಧಿಕೃತವಾಗಿ ಎಲ್ಲ ಕಂದಾಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಲಾಗಿದ್ದು, ಇನ್ನು ಕಂದಾಯ ಅಧಿಕಾರಿಗಳು ಅಂದರೆ ಎಲ್ಲ ಪಿಂಚಣಿ ಪೆನ್ಷನ್ ಸೌಲಭ್ಯವನ್ನು ಅಪ್ರೂವ್ಡ್ ಅನುಮೋದನೆ ಮಾಡುವ ಅಧಿಕಾರಿಗಳು ಖುದ್ದಾಗಿ ಎಲ್ಲ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಇರುವ ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಹಾಗೂ ವಿಧವೆಯ ಮಹಿಳೆಯರಿಗೆ ಹುಡುಕಾಡಿ ಅವರಿಗೆ ಸ್ಥಳದಲ್ಲಿಯೇ ಪಿಂಚಣಿ ಪೆನ್ಷನ್ ಸೌಲಭ್ಯವನ್ನು ಮಂಜೂರಾತಿ ಮಾಡಬೇಕು ಎಂದು ಅಧಿಕೃತ ಆದೇಶ ಕೊಡಲಾಗಿದ್ದು, ಈ ರೀತಿ 72 ಗಂಟೆಯಲ್ಲಿ ಪಿಂಚಣಿ ಒದಗಿಸಿಕೊಡುವ ಒಂದು ವ್ಯವಸ್ಥೆಗೆ ಜನಸಾಮಾನ್ಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಪಿಂಚಣಿ ಸೌಲಭ್ಯ ಪಡೆದುಕೊಳ್ಳಲು ಅಥವಾ ನಿಮಗೆ ಪಿಂಚಣಿ ಪೆನ್ಷನ್ ಅಮೌಂಟ್ ನಿಮ್ಮ ಖಾತೆಗೆ ಬರುತ್ತಿಲ್ವಾ, ಹಾಗಾದರೆ ನಿಮ್ಮ ವಲಯದ ಹಾಗೂ ನಿಮ್ಮ ಹತ್ತಿರದ ಕಂದಾಯ ಇಲಾಖೆಗೆ ಭೇಟಿ ಕೊಟ್ಟು ಅತಿ ಹೆಚ್ಚು ಮಾಹಿತಿ ಪಡೆದು ಈಗಲೇ ನಿಮ್ಮ ಪಿಂಚಣಿ ಹಣವನ್ನ ನಿಮ್ಮ ಖಾತೆಗೆ ಪಡೆದುಕೊಳ್ಳಿ. ಈ ವಿಡಿಯೋ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.